Let's play the breaking update now. Power TV ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಡಿಯೋ ಲಭ್ಯ ಆಗಿದೆ. ರಾಜ್ಕುಮಾರ್ ಜೊತೆಗೆ ಜಗಳ ಮಾಡಿಕೊಂಡಿದ್ರು ನವ್ಯಶ್ರೀ. ಜಗಳದ ನಂತರ ರಿಂಗ್ ವಾಪಸ್ ಕೊಡು ಅಂತ ರಾಜ್ಕುಮಾರ್ ಹೇಳ್ತಾರೆ. ಮಾತಿನಂತೆ ಎಲ್ಲ ವಸ್ತುಗಳನ್ನು ವಾಪಸ್ ಕೊಡ್ತೀನಿ ಅಂತಾರೆ ನವ್ಯಶ್ರೀ. ರಾಜ್ಕುಮಾರ್ ತೊಡಿಸಿದ್ದಂಥ ಎಂಗೇಜ್ಮೆಂಟ್ ರಿಂಗ್. ರಾಜ್ಕುಮಾರ್ ಜೊತೆಗೆ ಬಹಳ ದೊಡ್ಡ ಜಗಳ ಆಗಿತ್ತು. ಅಂಡ್ ದೆನ್ ಹಿ ಟಾಕ್ಸ್ ಅಬೌಟ್ ದಿ ರಿಂಗ್. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದೇನೆ ಡಿ ಎಲ್ ಕೇಳ್ತಾ ಇದ್ದೆ, ನನ್ ಏನ್ ಬೇಕು ಅದನ್ನೇ ಕೇಳ್ತಾ ಇದೀನಿ. ಓಕೆ ಓಕೆ, ಅದು ಕ್ಲಿಯರ್ ಆಯ್ತು, ಫೈನ್. ಸೆಕೆಂಡ್ ಥಿಂಗ್, ಫೋನ್ ನಾಳೆ ಸಿಗುತ್ತಾ? ಗೊತ್ತಿಲ್ಲ, ಬರುತ್ತೆ. ಯಾವಾಗ ಬರುತ್ತೆ? ನಾಳೆ ನಾಡಿದಲ್ಲಿ ಬರುತ್ತೆ, ಬಂದ ಸರ್ ಕೊಡ್ತಾನೆ. ಓಕೆ, ಅದು ಸೆಕೆಂಡ್ ಥಿಂಗ್. ಓಕೆ, ಮತ್ತೆ ಇದು ಇವಾಗ ನೀವು ನನ್ನ ಹತ್ರ ಇದನ್ನ ಕೇಳಿದೀರಾ? ಓಕೆ ಫೈನ್, ನಾನು ಅದನ್ನ ವಾಪಸ್ ಕೊಡ್ತೀನಿ ನಿಮ್ಗೆ, ರಿಂಗ್ ಮತ್ತೆ ಇದನ್ನ ನಾನು ವಾಪಸ್ ಕೊಡ್ತೀನಿ. ಮತ್ತೆ ಬೇರೆ ಏನ್ ಬೇಕು ಇವಾಗ ಕೇಳ್ಬಿಡಿ. ಥರ್ಡ್ ಥಿಂಗ್, ನಂದು ಚೈನ್ ಮತ್ತೆ ಬ್ರಾಸ್ಲೆಟ್. ಯಾವಾಗ ಬರ್ತೀರಾ? ಸಂಡೆ ಬರ್ತೀನಿ ನಾನು ವಾಪಸ್. ಓಕೆ, ಮತ್ತೆ ನಿಮ್ಗೆ ಏನೇನ್ ವಾಪಸ್ ಬೇಕು? ಇದು ಒಂದು ಸ್ಟೇಷನ್ ಅಲ್ಲಿ ಎರಡು ಡ್ರಿಂಕ್ ಕೇಳಿದ್ರಿ, ಅದಂತೂ ಕೊಡ್ತಾ ಇದೀನಿ. ಬಟ್ ಅದು ನೀವ್ ನನ್ನ ಕೊಟ್ಟಿರೋದಲ್ಲ, ಬಟ್ ಸೇಮ್ ರಿಂಗ್ ಎರಡು ರಿಂಗ್ನು ವಾಪಸ್ ಕೊಡ್ತಾ ಇದೀನಿ. ಬಟ್ ಆದ್ರೆ ಅದು ನೀವ್ ನನಗ್ ಕೊಟ್ಟಿರೋ ರಿಂಗ್ ಅಲ್ಲ, ಯಾಕಂದ್ರೆ ಈಗ ನಿಮ್ಗೆ ರಿಂಗ್ ಅಲ್ಲ ಬೇಕಾಗಿರೋದು. ಸೊ ಅದಕ್ಕೆ ನಮ್ ಗುಂಡಣ್ಣನ್ಗೆ ಸೇಮ್ ಡಿಸೈನ್ ಎರಡು ಕೊಟ್ಟಿದೀನಿ. ಸೊ ನೋಡಿ, ನೀವು ನನಗ್ ಕೊಡ್ಬೇಕಾದ್ರೆ ಇದನ್ನ ವಾಪಸ್ ಕೊಡು ಅಂತ ಏನ್ ನನ್ಗೆ ಹೇಳಿರ್ಲಿಲ್ಲ. ಸೊ ಆದ್ರಿಂದ ನಿಮ್ಗೆ ರಿಂಗ್ ಬೇಕು, ನಾನು ರಿಂಗ್ ಕೊಡ್ತೀನಿ. ಸೊ ನೀವು ಕೊಟ್ಟಿದ್ನೇ ಕೊಡು ಅಂತ ಕೇಳ್ಬೇಡಿ. ಬಟ್ ನಿಮ್ಗೇನ್ ಬೇಕು? ಸೇಮ್ ರಿಂಗ್, ಏನು ಚೇಂಜ್? ನಾನು ಹೇಳಿದೀನಿ ಒಂದ್ ಡಾಟ್ ಕೂಡ ಚೇಂಜ್ ಇರಬಾರ್ದು ಅಂತ ಹೇಳಿದೀನಿ. ಒಂದ್ ಡಾಟ್ ಕೂಡ ಚೇಂಜ್ ಇರಬಾರ್ದು ಅಂತಾನು ಹೇಳಿದೀನಿ. ಎರಡೂ ಸೇಮ್. ಆಯ್ತು ಬಿಡಿ, ಈಗ ನಿಮ್ಗೇನು, ನನ್ನ ಕೈಯಲ್ಲಿರೋ ರಿಂಗೇ ತಾನೇ ಬೇಕು. ಓಕೆ ಆಯ್ತು, ನನ್ನ ಕೈಯಲ್ಲಿರೋ ರಿಂಗ್ನೇ ಕೊಡ್ತೀನಿ. ಎರಡು ರಿಂಗ್ ಇದೆಯಲ್ಲ, ಅದಕ್ಕೆ ಕೊಡ್ತೀನಿ. ಸೊ ನನ್ನ ಚೈನ್ ಬ್ರಾಸ್ಲೆಟ್ ನೀವು ಅವತ್ತು ಕೊಡಿ, ಫೈನ್. ಓಕೆ, ಮತ್ತೆ ಇನ್ನೇನ್ ಬೇಕು? ಮತ್ತಿನ್ನೇನ್ ಬೇಕು? ನನ್ಗೇನು ನೆನ್ಪಿಲ್ಲಪ್ಪ, ಏನು ಇರೋದ್ ನಂಗೆ ನೆನ್ಪಿಲ್ಲ. ಅದಕ್ಕೆ ನೀವ್ ಹೇಳಿದ್ರೆ ನಾನು ಅದನ್ನ ತಂದು ಕೊಡ್ತೀನಿ. ಬಿಕಾಸ್ ನನ್ನ ಹತ್ರ ತುಂಬಾ ಜುವೆಲ್ಸ್ ಇದೆ, ನನ್ನ ಹತ್ರ ತುಂಬಾ ಜುವೆಲ್ಸ್ ಇದೆ. ಯಾವ್ದ್ ಯಾವ್ದ ಅಂತ ನಾನು ನೆನ್ಸ್ಕೊಳ್ಳಿ. ಅದು ನಿಮ್ ಬಾಯಿಂದ ಹೇಳಿದ್ರೆ, ಓಕೆ ಇಂಥದ್ ಇದೆಯಪ್ಪ ಅಂತ ನಾನು ಎತ್ತಿಟ್ಕೊಂತೀನಿ. ಯಾಕಂದ್ರೆ ನಾನು ಇವಾಗೆಲ್ಲ ಲಗೇಜ್ ಪ್ಯಾಕ್ ಮಾಡ್ತಾ ಇದೀನಲ್ಲ. ಸೊ ನಿಮ್ಗೆ ಏನೇನ್ ಬೇಕು ನಾನು ಅದನ್ನ ವಾಪಸ್ ಕೊಡ್ತೀನಿ. ಅದಕ್ಕೆ ನನ್ಗೇನ್ ಬೇಕು, ನಂಗೇನು ಅದೆರಡೇ ಬೇಕು. ಅದು ಎರಡು ಯಾಕೆ ಬೇಕು ಅಂತಂದ್ರೆ, ಅದು ನಮ್ಮ ಮಮ್ಮಿ ಕೊಟ್ಟಿದಂತ ಅಷ್ಟೇ, ಒಂದ್ ಇದಕ್ಕೆ ಇಟ್ಕೊಳ್ಬೇಕಂತ ಅಷ್ಟೇನೇನಿಲ್ಲ. ಸೊ ಅಪಾರ್ಟ್ ಫ್ರಮ್ ದಟ್, ನೀವ್ ಬಾಯಿಂದಾನೆ ಹೇಳ್ಬಿಡಿ ಏನ್ ಬೇಕಂತ, ಸೊ ದಟ್ ನಾನು ಅದನ್ನ ಕೊಟ್ಟಿದ್ದು ಅವಾಗ ಸರಿ ಹೋಗ್ಬಿಡತ್ತೆ. ನನ್ಗೇನು ಗೊತ್ತಾಗ್ತಿ, ನಾ ಹೇಳ್ತಾ ಇದೀನಲ್ಲ ತುಂಬಾ ಜುವೆಲ್ಸ್ ಇದೆ. ಯಾವ್ದ ಯಾವ್ದು ಅಂತ ನೆನ್ಪಿಟ್ಕೊಳ್ಳಿ, ತುಂಬಾ ಜುವೆಲರೀಸ್ ಇದೆ. ಯಾರ್ಯಾರು ಕೊಟ್ಟಿಲ್ಲ ಬಿಡಿ, ನಮ್ಮ ಅಪ್ಪ ಅಮ್ಮ ಮಾಡಿಸಿದ್ ಬಿಟ್ರೆ ಯಾರ್ಯಾರು ಕೊಟ್ಟಿರೋದೆಲ್ಲ ನಾನು ತಗೊಂಡು ಇಲ್ಲ. ಅದ್ಬಿಟ ನಮ್ ಹಸ್ಬೆಂಡ್ ಕೊಟ್ಟಿದಾರಪ್ಪ. ಅದೇ ನಿಮ್ ಅಪ್ಪ ಅಮ್ಮನೇ, ನಾನು ಯಾರು ನಿಮ್ ಅಪ್ಪ ಅಮ್ಮನೇ ಕೊಟ್ಟಿದ್ದಿರ್ಬೋದು. ಯಾರ್ಯಾರು ಕೊಟ್ಟಿದ್ರು? ಯಾರ್ಯಾರು ಕೊಟ್ಟಿಲ್ಲ, ಏನ್ ನನ್ಗೇನ್ ಮದ್ವೆ ಆಗಿದ್ಯಾ? ನಾನೇನಾದ್ರು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡ್ಕೊಂಡು ಮದ್ವೆ ಆಗಿದ್ರೆ ಏನೋ ಎಲ್ಲಾರು ಗಿಫ್ಟ್ ಕೊಡ್ತಾ ಇದ್ರು. ಕದ್ದು ಮುಚ್ಚಿ ಬೇರೆ ನಿಮ್ ಜೊತೆ ಮದ್ವೆ ಮಾಡ್ಕೊಂಡ್ ಬಿಟ್ಟಿದೀನಿ. ಸೊ ಅದವಾಗ ಏನು ಗಿಫ್ಟ್ ಸಿಕ್ಕಿಲ್ವಲ್ಲ. ನಿಮ್ಗೊತ್ತಲ್ಲ ನನ್ನ ಆಯ್ತಾ ಕಟ್ ಮಾಡಿದ್ರಾ?
ಕಟ್ ಮಾಡಿದ್ರಾ ಕಟ್ ಆಯ್ತಾ ಅಂತ ಕೇಳ್ದೆ. ಅಯ್ಯೋ ಇದೆ, ತುಂಬಾನೇ ಇದೆ, ಇನ್ನು ಅವಶ್ಯ ಅವಶ್ಯ ನಿಮ್ಮ ಹತ್ರನೇ ಮಾತಾಡೋದು, ಇದು ಮತ್ತಾರ ಹತ್ರ ಇರುತ್ತೆ. ಆಯ್ತು, ನನ್ನ ಫೋನ್ ಏನ್ ಮಾಡಿದ್ರೆ ಯಾವ್ದು, 12 or 13? 12. ಓಕೆ, ಸೊ 13 ಅಲ್ಲಿರೋ ಡೇಟಾ ಟ್ರಾನ್ಸ್ಫರ್ ಸೇರಕತ್ತ. ಏನು ನನ್ನ ಹತ್ರ ಅಷ್ಟೊಂದು ಐಡಿ ಆಯ್ತು, ಡಿ ಎಲ್ಲ ಡಿ ಎಲ್ ಅವತ್ ಜೆರಾಕ್ಸ್ ತಗೊಂಡ್ ಹೋಗಿದ್ರಲ್ಲ ನಿಮ್ ವಕೀಲರು, ಜೆರಾಕ್ಸ್ ಮಾಡಿ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರಲ್ಲ, ಆ ಡಿ ಎಲ್ ಗೆ ಜೆರಾಕ್ಸ್ ಗೆ ತಗೊಂಡ್ ಹೋದ್ರಲ್ಲ, ಏನ್ ಮಾಡಿದ್ರೆ? ಸಿದ್ದು ನನಗ್ ಪರಿಚಯ ಇಲ್ಲ, ಯಾಕಂದ್ರೆ ಅವರೆಲ್ಲ ನಿಮ್ ಫ್ರೆಂಡ್ಸ್ ಅಲ್ವಾ, ನಿಮ್ ಕಡೆಯಿಂದ ಬಂದಿದ್ದಲ್ವಾ? ಯಾರನ್ನ? ಸಿಪಿಐ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರನ? ಸಿಪಿಐನ? ಸಿಪಿಐ ಮೀನಿಂಗ್ ನನಗ್ ಗೊತ್ತಿಲ್ಲಪ್ಪ. ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕೇಳಿದೀನಿ ಅಂದ್ರೆ ಡಿಪಾರ್ಟ್ಮೆಂಟ್ ಬಂದಾಗ, ಬಟ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಏನಾದ್ರು ಮೀನಿಂಗ್ ಇದ್ರೆ ನನಗ್ ಗೊತ್ತಿಲ್ಲ. ಸಿಪಿಐ ಏನಂದ್ರೆ ಏನು? ಈಗ ಏನ್ ಕೆಲಸ ಇದೆ ಅಷ್ಟೇ ಮಾತಾಡಿ, ಏನ್ ಕೆಲಸ ಇದೆ ಅದೇ. ನಾನ್ ನಿಮ್ ಹತ್ರ ಏನು ಅನ್ನಿಸ್ ಅಲ್ಲ, ಯಾಕೆ ಈಗ ಸ್ವಲ್ಪ ಸರಿ, ನನಗೂ ಕೆಲ್ಸ ಇದೆ. ನಾನು ನಿಮ್ಗೆ ಫಸ್ಟೂನು ಕೇಳ್ದೆ, ಮಾರ್ನಿಂಗ್ ಫೋನ್ ಮಾಡಿದೆ, ನೀವು ಬಿಸಿ ಅಂದ್ರಿ. ಓಕೆ, ಆಫ್ಟರ್ನೂನ್ ಈಗ ಲಂಚ್ ಟೈಮಲ್ಲಿ ಮಾಡಿದ್ದೀನಿ, ನನಗೆ ಗೊತ್ತು ನಿಮಗೆ 1:30 ಲಂಚ್ ಬ್ರೇಕ್ ಆಗುತ್ತೆ ಅಂತ. ಸೊ ನಾನು ನಿಮ್ಮ ಲಂಚ್ ಟೈಮಲ್ಲಿ ನಾನು ನಿಮ್ಗೆ ಕಾಲ್ ಮಾಡಿದ್ದೀನಿ. ಐ ಆಮ್ ನಾಟ್ ವೇಸ್ಟಿಂಗ್ ಯುವರ್ ಟೈಮ್. ಸರಿ, ನಾನು ಅದನ್ನೇ ಕೇಳ್ತಾ ಇದ್ದೀನಲ್ವಾ, ನನಗೆ ಏನಾಗಬೇಕು ಅಂತಾನೆ ನಾನು ಕೇಳ್ತಾ ಇದ್ದೀನಲ್ಲ. ನನ್ ಡಿ ಎಲ್ ಎಲ್ಲಿ ಅಂತ ಕೇಳ್ದೆ. ನನ್ನ ಹತ್ರ ಇರೋದು ಒಂದೇ ಗವರ್ಮೆಂಟ್ ಐ ಡಿ ಪ್ರೂಫ್. ಅದನ್ನೇ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳ್ಬೇಕಾ ಅಂತ ಹೇಳ್ತಾ ಇದ್ದೀನಿ. ಹಿರೇಮಠ್ ಸರ್ ಕೊಟ್ಟಿದ್ದೀರಾ, ಇಲ್ಲ ಭಜಂತ್ರಿ ಸರ್ ಕೊಟ್ಟಿದ್ದೀರಾ, ಯಾರು ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲಿ ಅದೇ ಸಿಪಿಐ ಅಲ್ಲಿಗೆ ಎ ಪಿ ಎಂ ಸಿ ಸ್ಟೇಷನ್, ಬೆಳಗಾವಿ ಸ್ಟೇಷನ್, ಯಾವ ಸ್ಟೇಷನ್, ನೀವು ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕಲ್ವಾ. ಸ್ಟೇಷನ್ ಎಲ್ಲ ನನಗ್ ಗೊತ್ತಾ ನೋಡಿ, ನನಗ್ ಸ್ಟೇಷನ್ ಗೊತ್ತಾ, ನೀವ್ ತಾನೇ ಕರ್ಕೊಂಡು ಹೋದ್ರಿ, ನನಗೇನ್ ಸ್ಟೇಷನ್ ಗೊತ್ತಿದೆ. ಇದು ಯಾವಾಗಿನ ಆಡಿಯೋ ನವ್ಯ ಅವರೇ? ಇದು ಫಸ್ಟ್ ಕಂಪ್ಲೇಂಟ್ ಆದ್ಮೇಲೆ ಸರ್, ಫಸ್ಟ್ ಕಂಪ್ಲೇಂಟ್ ಆದ್ಮೇಲೆ ನಾನು ಮಾತಾಡ್ತಾ ಇದ್ದೀನಿ ನೋಡಿ. ಇನ್ಮೇಲೆ ನೀವೇ ಅಲ್ವಾ ಜವಾಬ್ದಾರಿ, ನೀವೇ ಕರ್ಕೊಂಡು ಹೋಗ್ಬೇಕಲ್ಲ ಅಂತ. ಯಾಕಂದ್ರೆ ಅವನು ನನಗೆ ಮನೆ ಮಾಡಿದ್ದಲ್ಲ, ಸೊ ನಾನು ಮನೆಗೆ ಬರೋಕ್ಕಿಂತ ಮುಂಚೆ ಅವೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು. ನಿಮ್ಗೆ ಏನಾದ್ರು ಬೇಕಂದ್ರೆ ನನ್ನಿಂದ ಜುವೆಲ್ಸ್ ಏನಾದರೂ, ಬಿಕಾಸ್ ಅವ್ರಿಗೆ ಕಪ್ಪಲ್ ರಿಂಗ್ ಹಾಕೊಳ್ತಾ ಇರೋದು ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಯಾಕಂದ್ರೆ ಅವನು ಅವ್ನ ಹೆಂಡತಿನೂ ಸೇಮ್ ಹಾಕೊಂಡಿದ್ದಾರೆ. ಸೊ ನನ್ನ ಹತ್ರ ಇರೋದು ಶಿ ಕುಡೆಂಟ್ ರೆಸಿಸ್ಟ್, ಅದನ್ನು ಅವ್ರು ತಡ್ಕೊಳ್ತಾ ಇರಲಿಲ್ಲ, ಅದನ್ನ ಇಸ್ಕೊಳ್ಳಿ ಇಸ್ಕೊಳ್ಳಿ ಅಂತ ಹೇಳ್ತಾನೆ ಇದ್ರು. ಸೊ ಅದಕ್ಕೆ ನಾನು ಅವ್ರು ಕೇಳಿದೆ, ಆಯಿತು ರಿಂಗ್ ಬೇಕಾ, ನಾನು ಕೊಡ್ತೀನಿ, ಅನ್ನೋದನ್ನೇ ಹೇಳ್ತಾ ಇದ್ದೀನಲ್ಲ, ರಿಂಗ್ ಬೇಕಾ ನಾನು ಕೊಡ್ತೀನಿ, ಅದೇನಿಲ್ಲ, ಒಂದಾದ್ರೆ 2 ರಿಂಗ್ ಕೊಡ್ತೀನಿ. ಸೊ ದಟ್ ಈಸ್ ನಾಟ್ ಅನ್ ಪ್ರಾಬ್ಲಮ್ ನನಗೆ. ಸೊ ಬಟ್ ನೀವು ಇನ್ನು ಮುಂದೆ ನನ್ನ ಜೊತೆ ಬಾಳ್ಬೇಕಲ್ಲ, ಬೇರೆ ಏನೇನು ಬೇಕು ಕೇಳಿ. ಆಮೇಲೆ ನಾನು ಡಿ ಎಲ್ ತೊಗೊಂಡಿದ್ರು ಅವರು, ನನ್ನ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿದ್ರು. ಅದೇ ಇದಕ್ಕೆ ನಾನು ಹೇಳಿದ್ನಲ್ಲ, ಖಾಲಿ ಶೀಟಲ್ಲಿ ಬಾಂಡ್ ಪೇಪರಲ್ಲಿ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು ಅಂತ. ಅವಾಗ ಅದಕ್ಕೆ ಜೊತೆಗೆ ಆ್ಯಡ್ ಮಾಡಲಿಕ್ಕೆ ನಾನು ಡಿ ಎಲ್ ತೊಗೊಂಡೋಗಿದ್ರು ಅವರು. ಅಲ್ಲಿ ಮಾವಿನ ತೋಪಲ್ಲಿ ಕಿಡ್ನಾಪ್ ಆಯ್ತಲ್ಲ ಗಣೇಶ್ಪುರದಲ್ಲಿ, ಅಲ್ಲಿ ನಾನು ಡಿ ಎಲ್ ಕಿತ್ಕೊಂಡಿದ್ರು. ಅದನ್ನು ನಾನು ಅವ್ರು ಕೇಳ್ತಾ ಇದ್ದೆ, ಡಿ ಎಲ್ ಎಲ್ಲಿ, ನನ್ನ ಹತ್ರ ಇರೋದೆ ಗೌರ್ಮೆಂಟ್ ಪ್ರೂಫ್ ಒಂದು ಕೊಡಿ, ಅದನ್ನು ನಾನು ಅದನ್ನೇ ಕೇಳ್ತಾ ಇದ್ದೆ. ದಟ್ ವಾಸ್ ದ ಕಾನ್ವರ್ಸೇಷನ್. ಅದು ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.